ಇನ್ನೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಅಂತ ಬಂದಾಗ ಪುನೀತ್ ರಾಜ್ಕುಮಾರ್ ಅವರು ಇಷ್ಟ ಆಗೋದ್ರಿಂದ ಪರವಾಗಿಲ್ಲ. ಅದೇ ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ, ಅಂದ್ರೆ ರಿಲೀಸ್ ಅಲ್ಲ ಬೇಲ್ ಸಿಕ್ಕಿದೆ, ಮಧ್ಯಂತರ ಬೇಲ್ ಆರು ವಾರಗಳ ಕಾಲ. ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಖುಷಿ ಇದೆ ಸರ್, ಅವ್ರ ಅಭಿಮಾನಿಗಳು ಖುಷಿ ಪಡ್ತಾರೆ. ಇವಾಗ ನಾವು ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಆಕ್ಟರ್ ಅವರು, ನಮಗೂ ಖುಷಿ ಇದೆ. ನೀವ್ ಯಾರು ಅಭಿಮಾನಿ ಸರ್? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನ. ಓಕೆ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಯಾಕಂದ್ರೆ ದರ್ಶನ್ ಅವ್ರು ಹೊರಗಡೆ ಬರೋದು ಖುಷಿ ಅಂತ ಇದ್ರು, ಬಹಳ ಖುಷಿ ಆಗುತ್ತೆ. ಖುಷಿ ಇದೆ ಸರ್. ಈಗ ಕೆಲವ್ರು ಅಂದ್ರೆ ಈಗ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ದರ್ಶನ್ ಫಿಲಮು ನೋಡ್ತೀವಿ. ಪುನೀತ್ ರಾಜ್ಕುಮಾರ್ ನೋಡ್ತಾ ಇದ್ದ ದರ್ಶನ್ ನೋಡ್ತಾ ಇದೆ, ಯಾಕಂದ್ರೆ ನಮ್ಗೆ ಅಭಿಮಾನ ಜಾಸ್ತಿ ಇದ್ದು ಪುನೀತ್ ರಾಜ್ಕುಮಾರ್ ಮೇಲೆ ಜಾಸ್ತಿ ಇತ್ತು. ಇವಾಗ ಅವ್ರು ಹೋಗಿದ್ದಾರೆ, ಇವಾಗ ಅವ್ರು ಹೋದ್ರು ಅಂತ ಇವಾಗ ದರ್ಶನ್ ಅಭಿಮಾನಿಗಳು ನಮ್ಗೆ ಸಿಟ್ಟಿಲ್ಲ ಏನಿಲ್ಲ, ಯಾಕಂದ್ರೆ ನಮ್ಗೆ ಬಾಂಧವ್ಯ ಚೆನ್ನಾಗಿತ್ತು ಇಲ್ಲಿ ಫ್ಯಾನ್ಸ್ಗಳು ಮಾಡ್ಕೊಳೋದ್ರದಿಂದ. ಸುಮ್ಮನೆ ಇವಾಗ ಪುನೀತ್ ಅವರು ಮತ್ತೆ ದರ್ಶನ್ ಅಂತ ಕಿತ್ತಾಡ್ತಾ ಇದಾರೆ ಅಷ್ಟೇ, ಫ್ಯಾನ್ಸ್ಗಳು ಮಾಡ್ಕೊಳೋದು ಅವ್ರದಿಂದ ಅವ್ರದ್ದು ಏನು ಬರಲ್ಲ ಸರ್. ಇವಾಗ ನಮಗೂ ದರ್ಶನ್ ಅಭಿಮಾನಿಗಳ ಮೇಲೆ ನಮ್ಮ ಜೊತೆ ಹುಡುಗರು ಇದ್ದಾರೆ, ಇವಾಗ ನಾವು ದರ್ಶನ್ ಫಿಲಮ್ ನೋಡ್ತೀವಿ ಅಂತ ನಾವು ದರ್ಶನ್ನ ಏಟ್ ಮಾಡಲ್ಲ, ಯಾಕಂದ್ರೆ ನಾವು ಫಿಲಮ್ಗಳನ್ನ ನೋಡ್ತೀವಿ. ಈ ಫ್ಯಾನ್ಗಳು ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನೆಲ್ಲ ಏನು ಇದು ಮಾತಾಡೋಕ್ಕಾಗಲ್ಲ ಸರ್. ಅದಲ್ಲಿ ಈಗ ಆರು ವಾರಗಳ ಕಾಲ ಅಷ್ಟೇ ಇದನ್ನು ಕೊಟ್ಟಿದ್ದಾರೆ ಸರ್, ಮಧ್ಯಂತರ ಜಮೀನು. ಆರು ವಾರಗಳ ಕಾಲ ಅಂದ್ರೆ ಅವ್ರ ಪಾಸ್ಪೋರ್ಟ್ ಎಲ್ಲಾನ ಸೀಸ್ ಮಾಡಿದ್ದಾರೆ, ಅದೇ ಔಟ್ ಆಫ್ ಕಂಟ್ರಿಗೆ ಎಲ್ಲ ಹೋಗೋಂಗಿಲ್ಲ, ಮತ್ತೆ ಶೂಟಿಂಗ್ ಹೋಗೋಂಗಿಲ್ಲ, ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವು ಕಂಡೀಷನ್ ಸಪ್ಲೈ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಇವಾಗ ಆಚೆ ಬಿಟ್ಟಿದ್ದಾರೆ ಅಂದ್ರೆ ಅದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ, ಅದ್ರ ಪ್ರಕಾರ ಬಿಟ್ಟಿದ್ದಾರೆ. ಅವ್ರಿಗೊಂದು ರಿಲೀಫ್ ಸಿಕ್ತಂಗ ಆಗುತ್ತೆ, ಆಚೆ ಬಂದು ಈ ಕೇಸ್ ನ ಯಾವ ತರ ತಿರುವು ಮಾಡ್ಕೊಬೋದು ಅಂತ ಅವ್ರಿಗೊಂದು ಐಡಿಯಾ ಸಿಗುತ್ತೆ, ಬಂದು ತಿರ್ಗಾ ಹೋಗ್ತಾರೆ. ಬಟ್ ನಾನು ಆದಷ್ಟು ಬೇಗ ಬರ್ತಾರೆಂಟ್ ಆಗಿ ಕೇಸ್ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ. ಈಗ ಸರ್ ಅದೇ 8ನೇ ತಾರೀಕು ನವಗ್ರಹ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾವು ಹೋಗಿ ನೋಡ್ತೀವಿ. ಯಾಕಂದ್ರೆ ನಾನು ಫೋನ್ ಅಲ್ಲಿ ಅವಾಗ ಅವಾಗ ನೋಡ್ತಾ ಇರ್ತೀನಿ, ಅದನ್ನ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಚೆನ್ನಾಗಿದೆ ಫಿಲಮ್, ನಾವು ಹೋಗಿ ನೋಡ್ತೀವಿ ಸರ್. ಹೌದು ಸರ್, ಈಗ ದರ್ಶನ್ ಅವರು ಇವತ್ತು ಹೊರಗಡೆ ಬಂದಿದ್ದಾರೆ ಅಂದ್ರೆ ಮಧ್ಯಂತರ ಜಾಮೀನ್ ಸಿಕ್ಕಿದೆ ಆರು ವಾರಗಳ ಕಾಲ. ಸೊ ಏನ್ ಅನ್ನಿಸ್ತಾ ಇದೆ, ಏನ್ ಕತೆ? ನೀವ್ ಯಾರು ಅಭಿಮಾನಿ? ನಾವು ದರ್ಶನ್ ಸರ್ ಅಭಿಮಾನಿನೇ. ಅವ್ರು ಬಂದಿದ್ದು ಸ್ವಲ್ಪ ಜನಕ್ಕೆ ಒಳ್ಳೇದು, ಸ್ವಲ್ಪ ಜನಕ್ಕೆ ಕೆಟ್ಟದು, ಆದ್ರೆ ಅವ್ರು ಬಂದಿದ್ದು ಒಳ್ಳೇದಾಯ್ತು. ಓಕೆ, ಅಂದ್ರೆ ಈಗ ಕೆಲವು ಈಗ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ, ಅಂದ್ರೆ ಈಗ ಪಾಸ್ಪೋರ್ಟ್ ಕಿತ್ಕೊಂಡಿದ್ದಾರೆ ದರ್ಶನ್ ಅವ್ರದ್ದು. ಕಿತ್ಕೊಂಡಿದ್ದಾರೆ ಅಂತಂದ್ರೆ ಸಾರಿ ತಪ್ಪಾಗತ್ತೆ, ಪಾಸ್ಪೋರ್ಟ್ ಲೈಕ್ ಸೀಸ್ ಮಾಡ್ಕೊಂಡಿದ್ದಾರೆ, ಮತ್ತೆ ಎಲ್ಲೂ ಹೊರಗಡೆ ಔಟ್ ಆಫ್ ಕಂಟ್ರಿಗೆ ಹೋಗಂಗಿಲ್ಲ, ಶೂಟಿಂಗ್ ಮಾಡೋ ಆಗಿಲ್ಲ, ಶೂಟಿಂಗ್ ಅಂದ್ರೆ ಸಿನಿಮಾ ಪನ್ಮಾಗೆಲ್ಲ ಮಾಡೋ ಆಗಿಲ್ಲ. ಏನ್ ಅನ್ಸ್ತಾ ಇದೆ ಅವ್ರಿಗೂ? ಒಂಥರ ಇವಾಗ ಗ್ಯಾಪ್ ಇರೋದ್ರಿಂದ ರಿಲ್ಯಾಕ್ಸ್ ಆದಂಗಾಗುತ್ತೆ, ಏನು ಎಲ್ಲೂ ಹೋಗದೆ ಇದ್ರು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ತಿರ್ಗಾ ಜೈಲ್ ಒಳಗೆ ಹೋದಂಗಾಗುತ್ತೆ. ಆದ್ರೂ ಅವ್ರು ಬಂದಿದ್ದು ಒಂದ್ ಸ್ವಲ್ಪ ಖುಷಿನೇ. ಓಕೆ, ಅಂದ್ರೆ ದರ್ಶನ್ ಅವ್ರು ನೀನು ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲ ಬಿಡೋದು, ಈಗ ಜಾಮೀನ್ ಅಂತೂ ಸಿಕ್ಕಿದೆ, ಆದ್ರೆ ಇನ್ನೂ ಬಳ್ಳಾರಿ ಜೈಲಲ್ಲೇ ಇದಾರೆ, ಇನ್ನು ನಾಳೆ ನಾಡಿದ್ದು ಅಂತ ಅಂತಾರೆ. ಏನ್ಕೆಂದ್ರೆ ಫ್ಯಾನ್ಸ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅವರು. ಓಕೆ, ಟೋಟಲಿ ಬಿಗಿ ಭದ್ರತೆ ಮಾಡ್ಕೊಂಡು ಬರ್ತಾರೆ ಅಂತ, ಇಲ್ಲ ಅಂದ್ರೆ ಫ್ಯಾನ್ಸ್ ಎಲ್ಲಿ ಕಂಟ್ರೋಲ್ ಮಾಡಕ್ ಆಗುತ್ತೆ. ಈಗ 8ನೇ ತಾರೀಕು ನವಗ್ರಹ ರಿಲೀಸ್ ಆಗ್ತಾ ಇದೆ. ಸೊ ನೀವು ಹೋಗ್ತೀರಾ? ಏನು ಹೋಗ್ತೀವಿ, ಪಕ್ಕ ಮಿಸ್ ಮಾಡಲ್ಲ. ಓಕೆ, ಈಗ ಮತ್ತೆ ಆರು ವಾರ ಆದ್ಮೇಲೆ ಮತ್ತೆ ದರ್ಶನ್ ಅವ್ರನ್ನ ಜೈಲಿಗೆ ಹಾಕ್ತಾರೆ, ಅದು ಎಷ್ಟು ಬೇಜಾರು ಅನ್ಸುತ್ತೆ? ಏನು ಅದು ಸ್ವಲ್ಪ ಬೇಜಾರು, ಆದ್ರೂ ಸ್ವಲ್ಪ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಮಾಮೂಲಿ, ಆದ್ರೂ ಆರು ತಿಂಗಳು ಇನ್ನ ಕಂಟಿನ್ಯೂ ಆಯ್ತಾ ಇರ್ತೈತೆ. ಆಮೇಲೆ ಆಚೆ ಬರ್ತಾರಲ್ಲ ಅವಾಗ ಸಿನಿಮಾಗಳು ತಿರ್ಗಾ ಮಾಡ್ತಾರೆ, ತಿರ್ಗಾಗಳು ಎಲ್ಲ ಫ್ಯಾನ್ಸ್ ಎಲ್ಲ ಯಾರು ಹೋಗಲ್ಲ, ಎಲ್ಲ ನೋಡೇ ನೋಡ್ತಾರೆ. ಅಂದ್ರೆ ಅವರು ಏನು ಸ್ವಲ್ಪ ವೀಕ್ ಆಗಲ್ಲ, ಅವರು ಎಲ್ಲ ಮುಂದೆ ನೆಕ್ಸ್ಟ್ ರಿಲೀಸ್ ಆಗಿ ಸಿನಿಮಾಗಳು ಮಾಡ್ತಾನೆ ಇರ್ತಾರೆ. ಈಗ ಇನ್ನೊಂದು ವರ್ಗ ಹೇಳ್ತಾ ಇರೋ ಪ್ರಕಾರ ದರ್ಶನ್ ಅವರು ಇನ್ನ ಅಂದ್ರೆ ಈಗೇನ್ ರಿಲೀಸ್ ಆಗಿ ಬಂದ್ರು ಕೂಡ ಫುಲ್ ಪರ್ಮನೆಂಟ್ ರಿಲೀಸ್ ಆಗಿ ಬಂದ್ರು ಆ ಕ್ರೇಜ್ ಇರಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾರು ಸರ್ ಹೇಳಿದ್ದು? ಇದ್ದೇ ಇರುತ್ತೆ ಸರ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ ಎಲ್ಲ ಸರ್. ಕ್ರೇಜ್ ಅಭಿಮಾನಿಗಳು ಯಾವತ್ತು ಬಿಟ್ಕೊಡೋಣ ಸರ್, ಕ್ರೇಜ್ ಆ ಕ್ರೇಜ್ ಯಾವತ್ತು ಇದ್ದೇ ಇರುತ್ತೆ. ಮತ್ತೆ ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಅಷ್ಟೇನೆ, ಆ ಕ್ರೇಜ್ ಎಲ್ಲ ಹೋಗಿ ಹೋಗ್ತಾರೆ. ಅವ್ರ ಅಭಿಮಾನಿಗಳು ಯಾರ್ಯಾರು ಇರ್ತಾರೋ ಅವರೆಲ್ಲ ಮಿಸ್ ಮಾಡಲ್ಲ. ಅಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಮಾತ್ರ ಹೋಗ್ತಾರೆ ಅಂತಾರೆ, ಬೇರೆಯವರು ಸ್ವಲ್ಪ ಹೋಗ್ತಾರೆ. ಅದೇ ಅವ್ರ ಹಿಂದೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಜನ, ಅದರಿಂದ ಆದ್ರೂ ಜನ ಮುಂದಕ್ಕೆ ಬಂದೇ ಬರ್ತಾರೆ. ಅವ್ರು ಸೋಶಿಯಲ್ ಕಾಸ್ಗೋಸ್ಕರ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡ್ ಬರ್ತಾರೆ ಪ್ರಾಣಿ ಪಕ್ಷಿಗಳಿಗೂ. ಹೌದು, ಅನಿಮಲ್ ಹಸ್ಬೆಂಡ್ರಿ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದಾರೆ, ಅದಕ್ಕೂ ಆ ಕಾರಣದಿಂದ ಆದ್ರೂ ಮಾಡೇ ಮಾಡ್ತಾರೆ. ಹೆಲ್ಪ್ ಮಾಡಿದಾರೆ, ಎಲ್ಲರೂ ತಪ್ಪು ಮಾಡ್ತಾರೆ, ಅವ್ರೇನೋ ಮಾಡಿದ್ರು ಅಚಾನಕ್ ಆಗಿ ಮಾಡಿದ್ರು, ಅದೇನೋ ಮಾಡಕ್ ಆಗಲ್ಲ. ಈಗ ಶಿಕ್ಷೆನೂ ಅನುಭವಿಸ್ತಾ ಇದಾರೆ, ಅದಿನ್ನೂ ಸಾಬೀತು ಕೂಡ ಆಗಿಲ್ವಲ್ಲ.
ಆರೋಪಿಸ್ತಾ ಆರೋಪಿ ಅಪರಾಧಿ ಆಗಿಲ್ಲ ಹೌದು ಪ್ರೂವ್ ಆಗ್ಬೇಕದು ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ನಾವು ವೇಟ್ ಮಾಡ್ತಾ ಇದೀವಿ ಅವರು ನಿರಪರಾಧಿಯಾಗಿ ಬಂದ್ರೆ ನಮಗೂ ಖುಷಿನೇ ಯಾಕಂದ್ರೆ ನಮ್ಗೆ ಇನ್ನೂ ಅವ್ರ ಮೇಲೆ ಕ್ರೇಜ್ ಬರುತ್ತೆ ರೆಸ್ಪೆಕ್ಟ್ ಜಾಸ್ತಿ ರೆಸ್ಪೆಕ್ಟ್ ಬರುತ್ತೆ ನೋಡೋಣ ಈಗ ಅಂದ್ರೆ ದರ್ಶನ್ ಅವ್ರಿಗೆ ಎಲ್ಲಿ ಅಭಿಮಾನಿಗಳನ್ನ ಮೀಟ್ ಮಾಡ್ತಾರೆ ಅನ್ಸುತ್ತಾ ಈಗ ಮತ್ತೆ ಹೊರಗಡೆ ಬಂದ್ರೆ ಅದು ಗೊತ್ತಿಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅವ್ರಿಗೂ ಒಂದ್ ಸ್ವಲ್ಪ ಫ್ರೀ ಸಿಕ್ತಂಗೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬಿಟ್ಟು ಆಮೇಲೆ ಮಾಡೇ ಮಾಡ್ತಾರೆ ಅದೇ ಮಾಡ್ಬೋದು ಅಂದ್ರೆ ಈಗ ಅವ್ರಿಗೂ ಒಂದ್ ಸ್ವಲ್ಪ ಒಳಗಡೆ ಇದ್ದಿ ಒಂದ್ ಸ್ವಲ್ಪ ಡಿಪ್ರೆಷನ್ ಹೋಗಿರ್ತಾರೆ ಸ್ವಲ್ಪ ಅದರಿಂದ ಹೊರಗಡೆ ಬರ್ಬೇಕು ಬಂದ್ಮೇಲೆ ಅವರೇ ಸೋಶಿಯಲ್ ಮೀಡಿಯಾ ಇಲ್ಲ ಎಲ್ಲಾದ್ರೂ ರಿಲೀಸ್ ಮಾಡ್ತಾರೆ ನೋಡೋಣ ಕರೆಕ್ಟ್ ಆಗಿ ಅಂದ್ರೆ ಆರು ವಾರಗಳು ಅಂತಂದ್ರೆ ಒಂದೂವರೆ ತಿಂಗಳು ಬರುತ್ತೆ ಅಷ್ಟೇನೆ ಅಷ್ಟರೊಳಗಡೆ ಏನಾದ್ರು ಮಾಡ್ತಾರೆ ಅನ್ಸುತ್ತೆ ಓಕೆ ಈಗ ನೆಕ್ಸ್ಟ್ ದರ್ಶನ್ ಅವ್ರ ಬಗ್ಗೆ ಇವತ್ತು ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ ಅಂದ್ರೆ ಸಾರಿ ಬೇಲ್ ಸಿಕ್ಕಿದೆ ದರ್ಶನ್ ಅವ್ರಿಗೆ ಆರು ವಾರಗಳ ಕಾಲ ಮಧ್ಯಾಂತರ ಬೇಲ್ ಸಿಕ್ಕಿದೆ ಸೊ ಏನ್ ಅನ್ಸುತ್ತೆ ನನ್ಗೆ ಅವ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ ನಾನು ಆಲ್ವೇಸ್ ಪುನೀತ್ ರಾಜ್ಕುಮಾರ್ ಅಪ್ಪು ಫ್ಯಾನ್ ಬಟ್ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಮೂವೀಸ್ ನೋಡ್ತೀನಿ ಬಟ್ ನಂಗೆ ಪುನೀತ್ ರಾಜ್ಕುಮಾರ್ ಅವರು ಇಷ್ಟ ಆಗೋದ್ರಿಂದ ಪರವಾಗಿಲ್ಲ ಬೇಲ್ ಸಿಕ್ಕರು ಓಕೆ ಸಿಗ್ಲಿಲ್ಲ ಈಗ ಅಂದ್ರೆ ಅವ್ರಿಗೆಲ್ಲ ಪಾಸ್ಪೋರ್ಟ್ ಅವನ್ನೆಲ್ಲ ಸೀಸ್ ಮಾಡಿದ್ದಾರೆ ಎಲ್ಲೂ ಹೋಗೋವಾಗಿಲ್ಲ ಶೂಟಿಂಗ್ ಹೋಗೋವಾಗಿಲ್ಲ ಅಂತ ಸೊ ಏನ್ ಅನ್ಸತ್ ನಿಮ್ಮಿಬ್ರಿಗೂ ಏನ್ ಮಾಡೋಕ್ಕಾಗಲ್ಲ ಆ ತರ ತಪ್ಪು ಮಾಡಿದ್ದಾರೆ ಅವರು ಫಿಲಂ ಬಗ್ಗೆ ಪ್ರೌಡ್ ಇದೆ ನವಗ್ರಹ ರೀ ರಿಲೀಸ್ ಬಗ್ಗೆ ತುಂಬಾ ಖುಷಿ ಇದೆ ಚೆನ್ನಾಗಿ ಸಕ್ಸಸ್ ಆಗ್ಲಿ ಅಷ್ಟೇ ತಾವು ಹೋಗ್ತೀರಾ ನವಗ್ರಹ ಹೋಗ್ಬೇಕು ಅನ್ಕೊಂಡಿದೀವಿ ದೀಪಾವಳಿ ರಜಾ ಇದೆ ನೋಡೋಣ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಅಂತ ಬಂದಾಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಲ್ಲ ಇದನ್ನ ಹೊರತುಪಡಿಸಿ ಬಿಗ್ ಬಾಸ್ ನ ಹೊರತುಪಡಿಸಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಇವತ್ತು ಬೇಲ್ ಸಿಕ್ಕಿದೆ ಆರು ವಾರಗಳ ಕಾಲ ಮಧ್ಯಾಹ್ನ ಬೇಲ್ ಸಿಕ್ಕಿದೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಏನು ಒಪಿನಿಯನ್ ನಂಗೇನು ಒಪಿನಿಯನ್ ಇಲ್ಲ ಅದ್ರ ಬಗ್ಗೆ ಸಿನಿಮಾಗಳನ್ನ ನೋಡ್ತೀವಿ ಸಿನಿಮಾ ಚೆನ್ನಾಗಿದೆ ನೋಡೇ ನೋಡ್ತೀನಿ ಎಲ್ಲ ಸಿನಿಮಾ ಈಗ ನವಗ್ರಹ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ನವಗ್ರಹ ಸಿನಿಮಾ ರಿಲೀಸ್ ಆಗ್ತಿದೆ ಅದ್ರ ಬಗ್ಗೆ ಏನು ಒಪಿನಿಯನ್ ಇಲ್ಲ ಅಷ್ಟೊಂದು ಬಟ್ ಪ್ರೀ ರಿಲೀಸ್ ಬೇಕಿತ್ತು ನವಗ್ರಹ ಆಗ್ತಿದೆ ವೆಲ್ಕಮ್ ಡೆವಿಲ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆಯಾ ಡೆವಿಲ್ ಸಿನಿಮಾನ ದರ್ಶನ್ ಏನು ಅಪ್ಡೇಟ್ಸ್ ಇಲ್ಲ ಅದ್ರ ಬಗ್ಗೆ